ಇತ್ತೀಚಿನ ದಿನಗಳಲ್ಲಿ ದೇಶದ ಪ್ರಗತಿ ಮತ್ತು ಸ್ವಾವಲಂಬನೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದದ್ದು. ಮಹಿಳಾ ದಿನಾಚರಣೆ ಎಂಬುದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ಪ್ರತಿದಿನವೂ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು ಎಂದು ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಅಶ್ವಿಜಾ ಅವರು ತಿಳಿಸಿದರು. ಈ ಕುರಿತು ಒಂದು ವರದಿ ಇದೆ ನೋಡಿ. ನಗರದ ಶಿರಾ ರಸ್ತೆಯ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾರ್ಚ್ ಅಂತಾರಾಷ್ಟೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು ಶ್ರೀದೇವಿ ಆಸ್ಪತ್ರೆಯ ಆಡಿಟೋರಿಯಂ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಬಿವಿ ಅಶ್ವಿಜಾರವರು ಮಾತನಾಡುತ್ತಾ, ಇತ್ತೀಚಿನ ದಿನಗಳಲ್ಲಿ ದೇಶದ ಪ್ರಗತಿ ಮತ್ತು ಸ್ವಾವಲಂಬನೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾದದ್ದು. ಮಹಿಳೆ ದಿನಾಚರಣೆ ಎಂಬುದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ಪ್ರತಿದಿನವೂ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು. ಕುಟುಂಬದಿಂದ ಹಿಡಿದು ರಾಷ್ಟ್ರಪತಿವರೆಗೂ ಮಹಿಳೆಯರ ಪಾತ್ರ ಅತ್ಯಮೂಲ್ಯವಾಗಿದೆ. ಅವರು ಕೆಎಎಸ್ ಹಾಗೂ ಐಎಎಸ್ ಪರೀಕ್ಷೆಗಳನ್ನು ಯಾವ ರೀತಿ ತಯಾರಿ ಮಾಡಬೇಕು, ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಗುರಿ ಹೇಗೆ ಮುಟ್ಟಲು ಸಾಧ್ಯ, ಎಲ್ಲ ಸ್ತ್ರೀಯರು ಪ್ರೀತಿಸಬೇಕು ಹಾಗೂ ಗೌರವಿಸಬೇಕು ಎಂದು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಬಿವಿ ಅಶ್ವಿಜ ತಿಳಿಸಿದರು. ನಮಸ್ಕಾರ. ಇಂದು ಶ್ರೀದೇವಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರು ವರ್ಲ್ಡ್ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಲೇಬರ್ ಆಫೀಸರ್ ತೇಜಾವತಿ ಮತ್ತು ಎನ್ವೈರನ್ಮೆಂಟ್ ಆಫೀಸರ್ ಪಲ್ಲವಿ ಅವರು ಸಹ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇಂದು ನಾವು ಮಹಿಳೆಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಈ ದಿನ ಕೇವಲ ಅಲ್ಲ, ಪ್ರತಿದಿನವೂ ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕು. ನೀವು ನಮ್ಮ ಮನೆಯಿಂದ ಹಿಡಿದು ನಮ್ಮ ರಾಷ್ಟ್ರಪತಿಯವರೆಗೂ ಏನು ಮಹಿಳೆಯರಿದ್ದಾರೆ ಎಲ್ಲರೂ ಸಹ ನಾವು ಗೌರವಿಸಬೇಕು, ಪ್ರೀತಿಸಬೇಕು. ಅವ್ರಿಗೆ ಅಟ್ಮೋಸ್ಟಾಗಿ ನಾವು ಏನು ಕೇರ್ ಮಾಡಬೇಕು. ಮನೆಯಲ್ಲಿ ನಮ್ಮ ತಾಯಿಯವರಾಗಿರಲಿ, ನಮ್ಮ ತಂಗಿಯವರಾಗಿರಲಿ, ಅಕ್ಕ ಅವರು ಯಾರೇ ಇದ್ದರು, ಅವರು ಏನು ಮಾಡಬೇಕಂತ ಅಂದ್ಕೊಳ್ತಿದ್ರು ಅವ್ರಿಗೆ ಅವಕಾಶ ಕೊಡಬೇಕು. ನಾವು ವಿ ಹ್ಯಾವ್ ಟು ಗಿವ್ ದೆಮ್ ಆನ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ ದೇರ್ ಪೊಟೆನ್ಷಿಯಲ್ಸ್. ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅ ವುಮೆನ್. ಆ್ಯಂಡ್ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಇವತ್ತೆಲ್ಲ ಕಾರ್ಯಕ್ರಮ. ಥ್ಯಾಂಕ್ ಯು. ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಅವರು ಮಹಿಳೆಯರು ಕುಟುಂಬದ ಕೇಂದ್ರ ಬಿಂದು, ಮಹಿಳೆ ಕಲಿತರೆ ಒಟ್ಟು ಕುಟುಂಬ ಕಲಿತಂತೆ. ನಮ್ಮ ದೇಶ ಮಾತೃಪ್ರಧಾನ ದೇಶವಾಗಿದೆ, ಸ್ತ್ರೀಯರಿಗೆ ವಿಶೇಷ ಪ್ರಾಮುಖ್ಯತೆ ನೀಡಿರುವ ದೇಶವಾಗಿದೆ. ಕುಟುಂಬ ಮುಂಚೂಣಿಯಲ್ಲಿ ಮಹಿಳೆಯರು ಮುಖ್ಯ ಪಾತ್ರ ವಹಿಸಿದ್ದಾರೆ, ರಾಜಕಾರಣದಲ್ಲಿಯೂ ಮುಖ್ಯ ಪಾತ್ರ ವಹಿಸಿದ್ದಾರೆ. ಸಮಾಜದಲ್ಲಿ ಸಾಧಿಸುವ ಚೈತನ್ಯವಾಗಿ ಮಹಿಳೆ ಸಂಘಟನೆಯಾಗಿ ಆರ್ಥಿಕವಾಗಿ ಮತ್ತು ಸದೃಢತೆಯಿಂದ ಮುನ್ನಡೆಸಬೇಕು ಎಂದು ಅರ್ಥಪೂರ್ಣವಾಗಿ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಕೆಎಸ್ಪಿಸಿಬಿ ಉಪ ಪರಿಸರ ಅಧಿಕಾರಿಯಾದ ಎಚ್ವಿ ಪಲ್ಲವಿ ಅವರು ಮಾತನಾಡುತ್ತಾ, ಆರೋಗ್ಯವಂತ ಭಾರತ ನಿರ್ಮಾಣವಾಗಬೇಕಾದರೆ ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಬೇಕು, ಆಗ ಮಾತ್ರ ದೇಶ ಪ್ರಗತಿ ಹೊಂದಲು ಸಾಧ್ಯವಾಗಲಿದೆ ಎಂದರು. ತುಮಕೂರು ವಿಭಾಗದ ಕಾರ್ಮಿಕ ಅಧಿಕಾರಿಯಾದ ಕೆ ತೇಜಾವತಿ ಅವರು ಮಾತನಾಡುತ್ತಾ, ಸುಮಾರು 13 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಕೆಲಸ ಮಾಡಿ ಬಂದಿದ್ದೇನೆ. ಒಬ್ಬ ಮಹಿಳೆಯ ಹಿಂದೆ ಪುರುಷರ ಸಹಕಾರ ಇರುತ್ತದೆ. ಸ್ತ್ರೀಯರನ್ನ ಎಲ್ಲಿ ಪೂಜಿಸಲ್ಪಡುತ್ತಾರೋ ಅಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತದೆ. ಮಹಿಳೆಯರು ಸಿಕ್ಕ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟೀಯ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಹಾಗೂ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಬಿವಿ ಅಶ್ವಜಾರ್ ಅವರು ಜನ್ಮ ದಿನಾಚರಣೆಯ ಪ್ರಯುಕ್ತ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಗಿತ್ತು. ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ ಆರ್ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಸ್ತ್ರೀಯರ ಪಾತ್ರ ಅತ್ಯಮೂಲ್ಯವಾಗಿದೆ ಹಾಗೂ ಶ್ರೀದೇವಿ ಸಂಸ್ಥೆಯ ಎಲ್ಲ ಮಹಿಳಾ ನೌಕರರಿಗೂ ಮಹಿಳಾ ದಿನಾಚರಣೆಯ ಮೂಲಕ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶ್ರೀದೇವಿ ಸಂಸ್ಥೆಯಲ್ಲಿ ಅಡ್ಮಿಷನ್ ವಿಭಾಗದ ಮುಖ್ಯಸ್ಥರಾದ ರೂಪಾ ನಟೇಶ್ ಅವರಿಗೆ ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕೆ ಸನ್ಮಾನಿಸಿ ಗೌರವಿಸಲಾಯಿತು. ಹುಮ್ಮಸ್ಸನ್ನು ಅವರು ಒಳಪಡಿಸಿಕೊಂಡಿದ್ದಾರೆ. ಅದಲ್ಲದೆ ಪಲ್ಲವಿ ಮೇಡಮ್ ಅವರು ಅವರ ಜೀವನದ ಬಗ್ಗೆ ಹೇಳಿದರು, ತೇಜಾವತಿ ಮೇಡಮ್ ಅವರು ಕೂಡ ಮಾತನಾಡಿದರು. ಇದಲ್ಲದೆ ನಮ್ಮ ಟ್ರಸ್ಟ್ ವತಿಯಿಂದ ಶ್ರೀಮತಿ ರೂಪಾ ನಟೇಶ್ ಅವರು 30 ವರ್ಷಗಳ ಕಾಲ ಈ ಸಂಸ್ಥೆಗೆ ಅವರ ಶ್ರಮದಾನ ಮತ್ತು ಅವರ ನಿಷ್ಠೆಯ ಒಂದು
ಕೆಲಸ ನಿರ್ವಹಣೆಯನ್ನು ಮೆಚ್ಚುತ್ತಾ ನಮ್ಮ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವರನ್ನು ಕೂಡ ಸನ್ಮಾನ ಮಾಡಲಾಯಿತು. ಆ ಸಂದರ್ಭದಲ್ಲಿ ವಿಕ್ಟರ್ ಸರ್ ಮತ್ತು ರೂಪಾ ಮೇಡಮ್ ಅವರು ಮಾತಾಡಿದ್ರು. ಅವರು ಬಹಳ ಇಮೋಷ್ನಲ್ ಆದರು. ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ ಅನ್ನೋದು ಒಂದು ತವರು ಮನೆ ಥರ, ಎಲ್ಲ ಸಂಸ್ಥೆಯ ಕೆಲಸಗಾರನ ಅವರು ತಮ್ಮ ಸ್ವಂತ ಫ್ಯಾಮಿಲಿ ಥರ ನೋಡ್ಕೊಳ್ತಾರೆ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಇದರಿಂದ ನಮಗೆಲ್ಲ ಬಹಳ ಸಂತೋಷವಾಗಿದೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಶ್ರೀದೇವಿ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಲಾವಣ್ಯ, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎಲ್ ಹರೇಂದ್ರ ಕುಮಾರ್, ಶ್ರೀದೇವಿ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ಮುಖ್ಯಸ್ಥರು ಹಾಗೂ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ರೇಖಾ ಗುರುಮೂರ್ತಿ, ಶ್ರೀದೇವಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಕೆ ಮೋಹನ್ ಕುಮಾರ್, ಶ್ರೀದೇವಿ ಸಂಸ್ಥೆಯ ಆಡಳಿತಾಧಿಕಾರಿಯಾದ ಟಿವಿ ಬ್ರಹ್ಮದೇವಯ್ಯ, ಶ್ರೀದೇವಿ ಆಸ್ಪತ್ರೆಯ ಸಿಇಒ ಪ್ರದೀಪ್ ಕುಮಾರ್, ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್, ಶ್ರೀದೇವಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕೃಷ್ಣ ಹಾಗೂ ವಿವಿಧ ವಿಭಾಗದ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ಚೀಫ್ ಗೆಸ್ಟ್ ಹಿಯರ್, ದ ಇನ್ಸ್ಪಿರೇಷನ್ ಹೂ ವಿ ಆಲ್ ಲೀಡ್.